ಸರ್ ಇವಾಗ ನಾವೆಲ್ಲ ಅಂಬೇಡ್ಕರ್ ಹೋಗ್ತಿದ್ರು, ನಾವು ಹಿಂದಿನ ಸರ್ಕಾರ ಇದ್ದಾಗ ಅವರು ನಾವು ಅಂಬೇಡ್ಕರ್ ಸಂವಿಧಾನನೇ ಬಂದಿರೋದು ಬದಲಾಯಿಸಕ್ಕೆ ಅಂತ ಹೇಳಿದ್ರು, ನಾವು ಬದಲಾಯಿಸ್ತೀವಿ ಅಂತ ಹೇಳಿದ್ರು. ನೀವು ಅಂಬೇಡ್ಕರ್ ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳಿದ ಮೇಲೆ ನಾವು ಅಂಬೇಡ್ಕರ್ ಜನನ ಬುಕ್ಕುತ್ತೀರ ಅಂತ ನಾವು ಬಿಜೆಪಿಯವ್ರಿಗೆ ಹೇಳೋದು. ಒಂದು ಅದು 13 ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ 2013 ಅಕ್ಕಿನ ನಾವು ಕೊಟ್ಟು ಅಂತ ಹೇಳ್ತೀರಿ. ಆದ್ರೆ ನಿಮ್ದೇ ಸರ್ಕಾರ ಬಂದ್ರು 2014 ಬಂದ್ರು ನಾವು ಚೀಲ ಕೊಟ್ಟಿದೀವಿ, ಅವ್ರ ಅಕ್ಕಿ ನಾವು ಅಕ್ಕಿ ಕೊಟ್ಟಿದೀವಿ ಕೇಂದ್ರ ಸರ್ಕಾರದವ್ರು ಅಂತ ಹೇಳ್ತೀರಾ. ಆದ್ರೆ ಮೋದಿ ಸಾಹೇಬ್ರು ಅಕ್ಕಿ ಸಾಹೇಬ್ರು ಟ್ರಸ್ಟು ಮುಖ್ಯಮಂತ್ರಿ ಆದ್ರು ಇಲ್ಲ ಮೋದಿ ಸಾಹೇಬ್ರು ಆದ್ರು ಅಂತ ನನ್ನ ಪ್ರಶ್ನೆ. ಒಂದು ಮಾದೇವಪ್ಪನವರು ರಸ್ತೆ ಉದ್ದಕ್ಕೂ ನಿಮ್ದೇ ಸರ್ಕಾರದವರು ಸನ್ಮಾನ ಮಾಡಿ ರಸ್ತೆ ರಾಜ ಅಂತ ಗಿರ್ತ್ಕೊಡ್ತೀರಾ, ಆದ್ರೆ ಬರೀ ಸುಳ್ಳೆ ಆರೋಪ ಮಾಡ್ತಿರಲ್ಲ, ಎಂದು ನಿಮ್ದು ಅಜೆಂಡಾ ಅಂತ ನಾವು ಕೇಳ್ತೀವಿ. ಅಕ್ಕಿ ಯಾಕೆ 10 ಕೆಜಿ ಬರ್ತೀರ ನಮ್ಗೆ ಅದೇ ಉದ್ದೇಶ. ಈಗ ಅಕ್ಕಿ ಯಾಕೆ 10 ಕೆಜಿ ಕೊಡ್ತೀರ ಸರ್? ಈಗ 10 ಕೆಜಿ ಅಕ್ಕಿ ಬಂದಿತ್ತು, 10 ಕೆಜಿ ಯಾಕೆ ಬರ್ತಿಲ್ಲ ನಿಮ್ ಸರ್ಕಾರದಲ್ಲಿ? 10 ಕೆಜಿ ಅಕ್ಕಿ ಯಾಕೆ ಬರ್ತಿಲ್ಲ? ಈಗ ಗ್ಯಾಸ್ ಬೆಲೆ ಎಷ್ಟು ರೇಟ್ ಆಗಿದ್ದು ಸರ್ಕಾರ? ನಿಮ್ ಸರ್ಕಾರದಲ್ಲಿ ಗ್ಯಾಸ್ ಹೋಗಿದೆ. ಆ ಪ್ರಸಾದ್ ಸಾಹೇಬ್ರು ಗೆದ್ದೆ 5 ವರ್ಷದಲ್ಲಿ ಗೆದ್ದಾಗ ಬಂದಿರೋದು, ಇನ್ನು ಊರೇನು ಅಂತ ಒಂದು ದಿನ ಊರಿಗೆ ಬಂದಿಲ್ಲ ಅವ್ರು ಎಂ ಪಿ ಆಗಿ. ಒಬ್ರು ಬಂದಾರ ಬಂದಾಗ ನೀವು ಕೇಳು, ಅವ್ರು ಬಂದಾಗ ನೀವು ಕೇಳು, ಅವ್ರು ಬಂದಾಗ ನೀವು ಕೇಳು. ಮೈಸೂರಿನ ಏನ್ ಕೊಡುಗೆ ಕೊಡುವ ಸಿದ್ದರಾಮಯ್ಯ ಅವರು ಅಂತ ಹೇಳ್ತಾರಲ್ಲ, ಸಿದ್ದರಾಮಯ್ಯ ಜೊತೆ ಹೇಳ್ತಾರವ್ರು ಸರಿ, ಆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಏನ್ ಕೊಡುಗೆ ಅದ ಅವ್ರು ಕೇಳವ್ರಲ್ಲ. ಯೋಗ್ಯತೆ